ಹಲೋ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಗೋಲ್ಡನ್ ಟ್ರೀ ಕ್ರಿಯೇಷನ್ ಚಾನಲ್. ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ವಿವಾಹಿತ ಸ್ತ್ರೀ ಕಾಲುಂಗುರ ಏಕೆ ಧರಿಸಬೇಕು ಅನ್ನೋದನ್ನು ನೋಡೋಣ, ಬನ್ನಿ. ಮದುವೆಯಾದ ಮಹಿಳೆಯರು ಕಾಲುಂಗುರ ಧರಿಸುವುದು ಹಿಂದೂ ಸಂಪ್ರದಾಯದಲ್ಲಿ ಕಡ್ಡಾಯ ಸಂಪ್ರದಾಯ. ಹೆಣ್ಣಿಗೆ ಹೇಳಿರುವ 16 ಬಗೆಯ ಶೃಂಗಾರಗಳಲ್ಲಿ ಕಾಲುಂಗುರ ಕೂಡ ಒಂದು. ಎರಡು ಕಾಲಿನ ಹೆಬ್ಬೆರಳಿನ ಪಕ್ಕದ ಬೆರಳಿಗೆ ಬೆಳ್ಳಿಯ ಕಾಲುಂಗುರ ಧರಿಸಲಾಗುತ್ತದೆ. ಮದುವೆಯ ಹಲವು ಶಾಸ್ತ್ರಗಳಲ್ಲಿ ಗಂಡನು ಹೆಂಡತಿಗೆ ಕಾಲುಂಗುರ ತೊಡಿಸುವುದು ಪ್ರಮುಖವಾದದ್ದು. ಇದು ಹೆಣ್ಣಿಗೆ ಮದುವೆಯಾಗಿದೆ ಎಂದು ಸಮಾಜ ಗುರುತಿಸಲು ಇರುವ ಪ್ರಮುಖ ಸಂಕೇತ ಕೂಡ. ಈ ಮೂಲಕ ಮದುವೆಯಾದ ಹೆಣ್ಣಿಗೆ ಸಹಜವಾಗಿ ಸಿಗುವ ಸಾಮಾಜಿಕ ಭದ್ರತೆ ಇದರಿಂದ ಸಿಗುತ್ತದೆ. ಸಂಪ್ರದಾಯ ಹಾಗೂ ಸಾಮಾಜಿಕ ಮಹತ್ವಕ್ಕಿಂತ ಹೆಚ್ಚಾಗಿ ಕಾಲುಂಗುರದಿಂದ ಆರೋಗ್ಯಕ್ಕೆ ಸಂಬಂಧಪಟ್ಟ ಲಾಭಗಳು ಕೂಡ ಹೆಚ್ಚು. ಅವುಗಳ ಹಿನ್ನೆಲೆಯಲ್ಲಿ ಬೆಳ್ಳಿಯ ಕಾಲುಂಗುರ ಧರಿಸುವ ಪದ್ಧತಿ ರೂಢಿಗೆ ಬಂದಿದೆ. ಆಯುರ್ವೇದದಲ್ಲೂ ಕೂಡ ಇದರ ಬಗ್ಗೆ ಚೆನ್ನಾಗಿ ಹೇಳಲಾಗಿದೆ. ಕಾಲಿನ ಎರಡನೇ ಬೆರಳಿನಿಂದ ಒಂದು ಪ್ರಮುಖ ನರವು ಗರ್ಭಕೋಶದ ಮೂಲಕ ಮೆದುಳಿಗೆ ಕನೆಕ್ಟ್ ಆಗಿರುತ್ತದೆ. ಕಾಲುಂಗುರ ಆಕ್ಯುಪ್ರೆಷರ್ ರೀತಿ ಕೆಲಸ ಮಾಡುವುದರಿಂದ ರಕ್ತದ ಚಲನೆಯನ್ನು ಸುಗಮಗೊಳಿಸಿ ಗರ್ಭಕೋಶವನ್ನು ಆರೋಗ್ಯವಾಗಿರಿಸುತ್ತದೆ. ಹಾಗೆಯೇ ಅದು ಋತುಚಕ್ರವನ್ನು ನಿಯಮಿತಗೊಳಿಸುವ ಮೂಲಕ ಸಂತಾನ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಬೆಳ್ಳಿಯ ಕಾಲುಂಗುರ ಧರಿಸುವುದರಿಂದ ಅದು ಭೂಮಿಯಲ್ಲಿರುವ ಧ್ರುವೀಯ ಶಕ್ತಿಗಳನ್ನು ಮಹಿಳೆಯ ದೇಹಕ್ಕೆ ದಾಟಿಸುತ್ತದೆ. ಅದರಿಂದಾಗಿ ಮಹಿಳೆಯ ದೇಹ ಚೈತನ್ಯಶೀಲವಾಗಿರುತ್ತದೆ. ಹಾಗಾಗಿ ಕಾಲುಂಗುರ ಕೇವಲ ಅಲಂಕಾರದ ಆಭರಣವಷ್ಟೇ ಅಲ್ಲ, ಅದು ಗೃಹಿಣಿಯ ಆರೋಗ್ಯವನ್ನು ವೃದ್ಧಿಸುವ, ಆಕೆಯ ಸಾಮಾಜಿಕ ಸ್ಥಾನಮಾನವನ್ನು ಗುರುತಿಸುವ, ಹಾಗೆ ಋತುಚಕ್ರವನ್ನು ನಿಯಮಿತಗೊಳಿಸುವ ಹಾಗೂ ರಕ್ತದ ಪರಿಚಲನೆಯನ್ನು ಸುಗಮಗೊಳಿಸುವ ಪ್ರಮುಖ ಸಾಧನ ಎಂದರೆ ತಪ್ಪಾಗಲಾರದು. ವೀಕ್ಷಕರೇ, ಈ ಪುಟ್ಟ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.